ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಉಮೇಶ್ ಜಾಧವ್ ಸ್ಪರ್ಧೆಯಿಂದ ಕಲಬುರಗಿ ಹೈ ವೋಲ್ಟೇಜ್ ಅಖಾಡವಾಗಿ ಬದಲಾಗಿದೆ. ಹೀಗಾಗಿ ಕಲಬುರಗಿಯಲ್ಲಿ ಗೆಲ್ಲೋರ್ಯಾರು ಸೋಲೋರ್ಯಾರು ಅನ್ನೋ ಲೆಕ್ಕಾಚಾರ ಜೋರಾಗಿದ್ದು ತಮ್ಮ ನಾಯಕರ ಪರ ಬೆಟ್ಟಿಂಗ್ ಕಟ್ತೀರಾ ಅಂತ ಓಪನ್ ಚಾಲೆಂಜ್ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಗೆಲ್ಲಲ್ಲ ಅನ್ನೋರು ಬೆಟ್ ಕಟ್ಲಿ ಅಂತ ಖರ್ಗೆ ಅಭಿಮಾನಿ ಪಂಥಾಹ್ವಾನ ನೀಡಿದ್ದಾರೆ. ಇನ್ನು ಖರ್ಗೆ ಅಭಿಮಾನಿಗೆ ತಿರುಗೇಟು ನೀಡಿರ್ತಕ್ಕಂಥ ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯಕರ್ತೆ ಕೇವಲ ಕಲಬುರಗಿ ಮಟ್ಟಿಗೆ ಬೆಟ್ಟಿಂಗ್ ಬೇಡ, ತಾಕತ್ತಿದ್ರೆ ನಾಲ್ಕು ಕಡೆ ಕಾಂಗ್ರೆಸ್ನವರು ಬೆಟ್ ಕಟ್ಲಿ. ಒಂದು ಮೋದಿ ಸರ್ಕಾರ, ಎರಡನೇದು ಯಡಿಯೂರಪ್ಪ ಸಿಎಂ, ಮೂರನೇದು ಉಮೇಶ್ ಜಾಧವ್, ನಾಲ್ಕನೇದು ಬೈ ಎಲೆಕ್ಷನ್, ಹೀಗೆ ನಾಲ್ಕು ಜಾಕ್ಪಾಟ್ ಬಿಜೆಪಿಯದ್ದೇ ಅಂತ ಚಾಲೆಂಜ್ ಅನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಡಿಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಅಂತ ಬೆಟ್ ಕಟ್ಲಾಗ್ತಿದೆ. ಇದು 23ರ ನಾಳೆ ಏನು ರಿಸಲ್ಟ್ ಇದೆ, ಆ ರಿಸಲ್ಟ್ನಲ್ಲಿ ಪ್ರಧಾನಮಂತ್ರಿಯವರು ನಮ್ಮ ನರೇಂದ್ರ ಮೋದಿಯವರು ಆಗ್ತಾರೆ, ಭಾರತೀಯ ಜನತಾ ಪಾರ್ಟಿನೇ ಆಗುತ್ತೆ. ರಾಜ್ಯದಲ್ಲಿಯೂ ಕೂಡ ಏನು ಸಮ್ಮಿಶ್ರ ಸರ್ಕಾರ ಇದೆ ಅದನ್ನು ಬಿದ್ದೋಗುತ್ತೆ. ಅಲ್ಲಿಯೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿದ ಅಭ್ಯರ್ಥಿ ಯಡಿಯೂರಪ್ಪನವರೇ ಸಿಎಂ ಆಗ್ತಾರೆ. ಕಲಬುರಗಿಯಲ್ಲಿ ಕಡ ಉಮೇಶ್ ಜಾಧವ್ ಅವರು ನಮ್ಮ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿನೇ ಗೆಲ್ಲೇ ಗೆಲ್ತಾರೆ. ಚುಂಚೋಳಿಯಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಗೆದ್ದೇ ಗೆಲ್ಲ. ಈಗಾಗಲೇ ಲೋಕಸಭೆ ಚುನಾವಣೆ ಮತ್ತು ಚುಂಚೋಳಿ ಬೈ ಎಲೆಕ್ಷನಲ್ಲಿ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಿಷ್ಪಕ್ಷವಾಗಿ ಗೆದ್ದಿತ್ತದ. ಅದ್ರ ಸಲುವಾಗಿ ನಾವು ಯಾವುದೇ ಕಾರಣಕ್ಕೆ ಇಲ್ಲಿರೋಂಥ ಯುವಕರು ಮತ್ತು ಇಲ್ಲಿರೋಂಥ ಕಾಂಗ್ರೆಸ್ ಅಭಿಮಾನಿಗಳು ಬೆಟ್ ಕಡ್ಲಾಗೂ ತಯಾರಿದ್ದೆ. ಯಾರಾದರೂ ಬೆಟ್ ಕಡ್ಲಾಗಿದ್ದರೆ ತಯಾರು, ನಾವು ಓಪನ್ನಾಗಿ ಕಟ್ಕೊತೀವಿ. ಯಾವ ರೀತಿಯಲ್ಲಿ ಕಟ್ತಾರೆ ಅದಕ್ಕೆ ನಾವು ತಯಾರಿದ್ದೇವೆ ಅಂತ ಹೇಳ್ತೇವೆ. ಬೆಸ್ಟ್ ಅಂದರೆ ಸರ್ ಖರ್ಗೆ ಸಾಹೇಬರು ಕೆಲಸ ಮಾಡ್ಯಾರ, ಜನ ಅಭಿವೃದ್ಧಿ ಕೆಲಸ ಮಾಡ್ಯಾರ.